ಹಾಯ್ ಫ್ರೆಂಡ್ಸ್ ನಾನು ಮಂಜುನಾಥ್ ಅಂತೇಳಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಿಂದ ಆದರೆ ನಾನು ಈಗ ಕೂತಿರೋ ಸ್ಥಳ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕವಲೇದುರ್ಗ ಎಂಬ ಅದ್ಭುತವಾದ ಬೆಟ್ಟ ಸಾವಿರದ ಐನೂರನೇ ಇಸ್ವಿ ಸುಮಾರಿನಲ್ಲಿ ಕೆಳದಿಯನ್ನಾಳಿದಂಥ ನಾಯಕರಾದ ವೆಂಕಟಪ್ಪ ನಾಯಕ ಇದನ್ನು ನಿರ್ಮಾಣ ಮಾಡಿದ್ದಾನೆ ಇದು ಮೂರು ಸುತ್ತಿನ ಕೋಟೆ ನೀವು ಇತಿಹಾಸವನ್ನು ತಿಳಿದಿರ್ಬೋದು ಏಳು ಸುತ್ತಿನ ಕೋಟೆ ಅಂತ ಇರುತ್ತದೆ ಇದು ಏಳು ಸುತ್ತಿನ ಕೋಟೆ ಅಲ್ಲ ಮೂರು ಸುತ್ತಿನ ಕೋಟೆ ನಮ್ಮ ಜಿಲ್ಲೆನಲ್ಲಿ ಅತ್ಯಂತ ಎತ್ತರವಾದ ಸ್ಥಳದಲ್ಲಿ ನಾವಿದೀವಿ ನನ್ನ ಜೊತೆಗಿದ್ದಾರೆ ಹರ್ಷ ಮಾಸ್ಟರ್ ಹರ್ಷ ಮಾಸ್ಟರ್ ನನಗಿಂತ ಅರ್ಧ ಫೀಟ್ ಮೇಲ್ಗಡೆ ಕೂತ್ಕೊಂಡಿದ್ದಾರೆ ನಾನು ವಿಡಿಯೋಗ್ರಫಿಗೋಸ್ಕರ ಕೆಳಗೆ ಕೂತ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ನಿಮಗೆ ಈ ಕೋಟೆಯ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ತೋರಿಸ್ತಾ ಇದ್ದೀವಿ ಕೆಳಗೆ ಕ್ಯಾಮ್ರಾ ಇಟ್ಕೊಂಡು ವಿಶೇಷ ಅಬ್ಸರ್ವೇಶನ್ ಎಲ್ಲಿ ಕ್ಯಾಮ್ರಾ ಮಾಡಲಿ ಅಂತ ಕಾಯ್ತಾ ಇರೋದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಂಕರ್ ಸರ್ ಶಂಕರ್ ಸರ್ ಕರ್ನಾಟಕ ರಾಜ್ಯದ ಕಾಂಪಿಟೇಟಿವ್ಸ್ ಜಗತ್ತಿನ ಎಲ್ಲ ಪರಿಚಯ ಪರಿಚಯರ ಒಂದು ವ್ಯಕ್ತಿತ್ವ ಅವ್ರ ಜೊತೆಗೆ ನಾವು ಈ ಬೆಟ್ಟವನ್ನು ಇವತ್ತು ಶನಿ ಶನಿವಾರದ ದಿನ ಹತ್ಕೊಂಡು ಬಂದಿದ್ದೀವಿ ಇವತ್ತು ಡ್ರೈ ಡೇ ನಮ್ಮೆಲ್ಲರಿಗೂ ಆದರೂ ಅದೊಂದು ಕಿಕ್ಕನ್ನು ಈ ಬೆಟ್ಟದ ತುದಿ ಅನುಭವಿಸ್ ಕೊಡ್ತಾ ಇದೆ ನಮಗೆ ನಿಮ್ಮ ಕಣ್ಮುಂದೆ ನಾನು ಮುನ್ನೂರ ಅರವತ್ತು ಡಿಗ್ರಿ ಆಂಗಲ್ ಅಲ್ಲಿ ಸ್ಲೋ ಮೋಷನ್ ಅಲ್ಲಿ ಈ ಕೌಲೇ ದುರ್ಗದ ಬೆಟ್ಟ ಬೆಟ್ಟದ ತುದಿ ಬೆಟ್ಟದ ಮೇಲಿನ ಪರಿಚಯ ಮಾಡಿಸ್ತಾ ಬರ್ತೀನಿ ಇಲ್ಲಿ ಹಿಂದ್ಗಡೆ ನಿಮಗೆ ಡ್ಯಾಮ್ ಒಂದು ಕಾಣ್ತಾ ಇದೆ ದ ಡ್ಯಾಮ್ ಈಸ್ ವರಾಹಿ ಡ್ಯಾಮ್ ಭೂಗರ್ಭದಲ್ಲಿ ವಿದ್ಯುತ್ ಅನ್ನ ತೆಗೆಯೋದಕ್ಕೆ ನಮ್ಮ ಜಿಲ್ಲೆನಲ್ಲಿ ಕಟ್ಟಿರುವಂತ ಡ್ಯಾಮ್ ಅದರ ವಿದ್ಯುತ್ ಅನ್ನೆಲ್ಲ ಉಡುಪಿ ಜಿಲ್ಲೆನಲ್ಲಿ ತೆಗಿತಾರೆ ಪಕ್ಕದಲ್ಲಿ ಹರ್ಷ ಮಾಸ್ಟರ್ ಕಾಣಿಸ್ತಾ ಇದಾರೆ ನಿಮಗೆ ಎರಡನೇ ಬಾರಿ ತ್ರೀ ಸಿ ಸಿಲ್ ಬರಬೇಕಾದ್ರೆ ನೀವು ಕೆಳಗಡೆ ನೋಡಬಹುದು ಒಂದು ಬ್ಯೂಟಿಫುಲ್ ಆದ ಟೆಂಪಲ್ ಕಾಣಿಸಬಹುದು ಅದು ರಂಗನಾಥ ಟೆಂಪಲ್ ಅಂತ ಅಂದ್ಕೋತೀನಿ ನಾನು ಇನ್ನು ಕ್ಲಾರಿಟಿ ಇಲ್ಲ ಕೆಳಗೆ ಹೋದ್ಮೇಲೆ ಅದನ್ನ ಅಪ್ಡೇಟ್ ಮಾಡ್ತೀನಿ ಅಲ್ಲಿ ದೂರದಲ್ಲಿ ಒಂದು ಕೆರೆ ಕಾಣ್ತಾ ಇದೆ ಆ ಕೆರೆ ಪಕ್ಕದಿಂದನೇ ನಾವು ಬಂದಿದ್ದು ಆ ಕೆರೆ ಹತ್ರನೇ ನಮಗೆ ರಸ್ತೆ ಇದೆಯೋ ಅಂತ ಹುಡುಕಿದ್ವಿ ಆದ್ರೆ ಆ ಕಡೆಯಿಂದ ಬರೋದಾಗಿರ್ಲಿಲ್ಲ ಅದು ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಬಂದ ನಂತರ ಕೋಟೆ ಹತ್ತುವ ಪ್ರದೇಶ ಕಾಣುತ್ತೆ ಅಲ್ಲಿಂದ ಹತ್ಕೊಂಡ್ ಬರ್ತಾ ಇದೀವಿ ಈ ಕೆಳಗಡೆ ನಮ್ಮ ಬಾಸ್ ನಮ್ಮನ್ನ ನಾನು ಮೇಲ್ಗಡೆಯಿಂದ ವೀಡಿಯೋಗ್ರಫಿ ಮಾಡ್ತಾ ಇದ್ರೆ ಕೆಳಗಡೆಯಿಂದ ನಮ್ಮನ್ನ ವೀಡಿಯೋಗ್ರಫಿ ಮಾಡ್ತಾ ಅತ್ಯಂತ ಉನ್ನತ ಸ್ಥಾನದಲ್ಲಿ ನಿತ್ಕೊಂಡು ನಿಮ್ಗೋಸ್ಕರ ಹೈ ರಿಸ್ಕ್ ಪಾಯಿಂಟ್ ಅಲ್ಲಿ ನಿತ್ಕೊಂಡು ಕವರೇಜ್ ಕೊಡ್ತಾ ಇದೀವಿ ಡೋಂಟ್ ಮಿಸ್ ಟು ಸಿ ದಿಸ್ ವಿಡಿಯೋ ಬರೀ ವಿಡಿಯೋ ನೋಡ್ಕೊಂಡು ಮನೇಲಿ ಕೂತ್ಕೊಂಡು ಬೆಚ್ಚಗೆ ಹೊತ್ಕೊಂಡು ಮಲ್ಕೋಬೇಡಿ ಬನ್ನಿ ಟ್ರೆಕ್ಕಿಂಗ್ ಮಾಡಿ ನಾಲ್ಕು ಕಿಲೋಮೀಟರ್ ನಡ್ಕಂಬರ್ರಿ ಜೀವನದಲ್ಲಿ ಒಂದು ಅದ್ಭುತವಾದ ಅನುಭವ ಪಡಿತೀರಾ ಬಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್